السلام عليكم ورحمة الله وبركاته الحمد لله رب العالمين والصلاة والسلام على شرف المرسلين وعلى آله وصحبه أجمعين ما بعد أعوذ بالله من الشيطان الرجيم بسم الله الرحمن الرحيم كنتم خير أمة أخرجت للناس تأمرون بالمعروف وتنهون عن المنكر

ಕಳೆದ ಹಲವಾರು ವರ್ಷಗಳಿಂದ ಈಚೆಗೆ ನಾವು ಆಚರಿಸಿಕೊಂಡ ಆಚರಿಸಿಕೊಂಡು ಬಂದ ಅದೇ ಭವ್ಯವಾದ ರೀತಿಯಲ್ಲಿ ಆಚರಿಸಲಿಕ್ಕೆ ಈಗ ತಾನೇ ನಮಗೆ ಅವಕಾಶ ಸಿಕ್ಕಿದೆ ಅಲ್ಹಮ್ದು ಹೀಗೆ ಹೇಳಲು ಕಾರಣ ಕಳೆದ ವರ್ಷ ಲಾಕ್ಡೌನ್ ಆದ ಕಾರಣದಿಂದ ಬಹಳ ಬೇಸರದಿಂದ ನಮ್ಮ ರಂಜಾನ್ ಮುಗಿದು ಹೋಗಿದ್ದು ನಮಗೂ ತಿಳಿಯದೇ ಇರಲೇ ಇಲ್ಲ ಏನಿದ್ದರೂ ಅಲ್ಹಮ್ದು ಅಲ್ಲಾಹನ ಒಂದು ಅಪಾರವಾದ ಅನುಗ್ರಹ ಅಂತ ಹೇಳಬೇಕು ಈ ಸಲ ಅಂತಹ ಒಂದು ಆತಂಕಗಳ ನಡುವೆಯೇ ಭರ್ಜರಿಯಾಗಿ ತರಾವೀಹಿ ಮತ್ತಿತರ ಎಲ್ಲ ಸತ್ಕರ್ಮಗಳ ಜೊತೆ ರಂಜಾನನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ ಅದು ಸಂಪೂರ್ಣವಾಗಿ ಸಿಗಲಿಕ್ಕೆ ನಾವು ದುವಾ ಮಾಡೋಣ ಅಲ್ಲಾಹನೊಂದಿಗೆ ಅಲ್ಲಾಹುತಾಲ ಈವರೆಗಿನ ಎಲ್ಲ ನಮ್ಮ ಸತ್ಕರ್ಮಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಅರ್ಹ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಆಮೀನ್ ಪ್ರೀತಿಯ ಬಂಧುಗಳೇ ಪ್ರತಿಯೊಬ್ಬ ಮನುಷ್ಯನನ್ನು ನೋಟ್ ಮಾಡುವುದು ಅಥವಾ ಮನುಷ್ಯನ ಒಳಿತು ಮತ್ತು ಕೆಡುಕುಗಳನ್ನು ಬೊಟ್ಟು ಮಾಡುವುದು ಅವನಿಂದ ಬರುವಂತಹ ಸ್ವಭಾವಗಳಿಂದ ಅವನ ವರ್ತನೆಗಳಿಂದ ಎಂಬುದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಒಬ್ಬನ ವರ್ತನೆಗಳು ಯಾವ ರೀತಿ ಆಕರ್ಷಣೀಯವಾಗಿರ್ತದೋ ಸ್ವಭಾವ ಯಾವ ರೀತಿ ಆಕರ್ಷಣೆಗೆ ಅದು ನಿಮಿತ್ತವಾಗುತ್ತದೆ ಹಾಗಿದ್ದರೆ ಆ ವ್ಯಕ್ತಿಯನ್ನು ಎಲ್ಲರೂ ಕೊಂಡಾಡ್ತಾರೆ ಎಲ್ಲರೂ ಹೊಗಳ್ತಾರೆ ಎಲ್ಲರೂ ಆ ವ್ಯಕ್ತಿಗೆ ಸಮೀಪ ಬರ್ತಾರೆ ಆ ಒಂದು ಸ್ವಭಾವ ಹಬೀಬ್ ಸಯ್ಯದ ಮೊಹಮ್ಮದ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಮ್ಮರವರಲ್ಲಿ ಇದ್ದ ಕಾರಣದಿಂದ ಪ್ರವಾದಿವರಿಯ ಸೊಲ್ಲಾಹು ಅಲಿ ವಸಲ್ಲಮ್ಮರವರ ಆ ಸಾಮೀಪ್ಯತೆಯನ್ನು ಗಳಿಸಲಿಕ್ಕೆ ಬೇಕಾಗಿ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ ಮುಸ್ಲಿಮೇತರರು ಸಹ ಅದಕ್ಕೆ ಬೇಕಾಗಿ ಪೈಪೋಟಿಗಿಳಿತಾ ಇದ್ದರು ಎಂಬುದನ್ನು ನಾವು ಚರಿತ್ರೆಯಲ್ಲಿ ಕಾಣಬಹುದು ಅಂದರೆ ಒಬ್ಬನ ಒಳ್ಳೆಯ ಒಂದು ಸ್ವಭಾವ ಮನುಷ್ಯನಲ್ಲಿ ಅಥವಾ ಜನಸಮೂಹದಲ್ಲಿ ಎಷ್ಟೊಂದು ದೊಡ್ಡ ಪ್ರಭಾವ ಬೀರುತ್ತದೆ ಎಂಬುದಕ್ಕೆ ಪ್ರವಾದಿವೂರ್ಯ ಪೈಗಂಬರ್ ಸಲ್ಲಾಹು ಅಲಿ ವಸಲ್ಲಮಾರ್ ಅವರ ಆ ಜೀವನದ ಒಂದೊಂದು ನಿಮಿಷಗಳನ್ನು ನೋಡುವಾಗ ನಮಗೆ ತಿಳಿಯಬಹುದು ಅದೇ ಸಾಕಾಗ್ಬೋದು ನಮಗೆ ನಿದರ್ಶನವಾಗಿ ಆದುದರಿಂದಲೇ ನಿಭಿಸು ಅಲಿ ವಸಲ್ಲಮಾರ್ ಅವರ ಅನುಯಾಯಿ ಅಂತ ಹೇಳುವಾಗ ಅವರ ಒಮ್ಮತ್ತು ಅವರ ಸಮುದಾಯ ಅಂತ ಹೇಳುವಾಗ ನಮ್ಮಲ್ಲೂ ಸಹ ಅದರಲ್ಲಿ ಒಂದು ಸಣ್ಣ ಒಂದು ಅಂಶವಾದರೂ ನಮ್ಮಲ್ಲೂ ಅಂತಹ ಸ್ವಭಾವ ಗುಣಗಳು ಗೊನ್ನೆ ಒಳ್ಳೆಯ ಗುಣ ನಡತೆಗಳು ಸಹ ನಮ್ಮಲ್ಲಿ ಇರಬೇಕಾದದು ಅತ್ಯಂತ ಅಗತ್ಯವಾಗಿದೆ ನಾನು ನೆನಪು ನನಗೆ ನೆನಪಾಗ್ತಾ ಇದೆ ಜಾರ್ಜ್ ಶಾ ಎಂಬಂತಹ ಒಬ್ಬ ಬುದ್ಧಿಜೀವಿ ಅವನು ಇಸ್ಲಾಮಿನ ಬಗ್ಗೆ ಸರಿಯಾದ ರೀತಿಯಲ್ಲಿ ತುಂಬ ಅಧ್ಯಯನ ಮಾಡಿ ಇಸ್ಲಾಮನ್ನು ತಿಳಿದುಕೊಳ್ತಾನೆ ಈ ಜಗತ್ತಿನಲ್ಲೇ ಒಂದು ಧರ್ಮಕ್ಕೆ ಇಡೀ ಜಗತ್ತನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಅರ್ಹತೆ ಇರುವಂತಹ ಒಂದು ಧರ್ಮ ಇದ್ದರೆ ಅದು ಇಸ್ಲಾಂ ಎಂಬುದನ್ನು ಸಹ ಅವನು ಮನಗಾಣ್ತಾನೆ ಆದರೆ ಇಸ್ಲಾಮಿನತ್ತ ಬರಲಿಕ್ಕೆ ತನ್ನ ಮನಸ್ಸು ಒಪ್ಪುತ್ತಿಲ್ಲ ಏಕೆ ಎಂಬುದಕ್ಕೆ ಅವನ ಉತ್ತರ ಇಂದಿನ ಮುಸ್ಲಿಮರಲ್ಲಿ ಇಸ್ಲಾಂ ಕಾಣುತ್ತಾ ಇಲ್ಲ ಎಂಬುದಾಗಿದೆ ಇಂದಿನ ಮುಸ್ಲಿಮರಲ್ಲಿ ಇಸ್ಲಾಂ ಕಾಣುತ್ತಾ ಇಲ್ಲ ಅಂತ ಹೇಳಿದರೆ ಮುಸ್ಲಿಮರು ಪಾಲ್ಗೊಳ್ಳಬೇಕಾದಂತಹ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಹಲವಾರು ಸ್ವಭಾವ ಗುಣಗಳು ಸತ್ಸ್ವಭಾವಗಳು ಮುಸ್ಲಿಮರಲ್ಲಿ ಇಲ್ಲ ಆದ್ದರಿಂದಲೇ ನಾನು ಆ ಬಗ್ಗೆ ಚಿಂತಿಸ್ತಾ ಇಲ್ಲ ಎಂಬುದನ್ನು ಹೇಳುವಂತಹ ಒಂದು ಅವಸ್ಥೆಗೆ ನಾವು ಅಥವಾ ಕುಂತುಮ್ ಹೈರ ಉಮ್ಮ ನೀವು ಅತ್ಯುತ್ತಮ ದೊಡ್ಡ ಅತ್ಯುತ್ತಮವಾದಂತಹ ಒಬ್ಬ ಒಂದು ಸ್ವಭಾವದ ಅಥವಾ ಅತ್ಯುತ್ತಮವಾದಂತಹ ಒಂದು ಸಮೂಹವಾಗಿದ್ದೀರಿ ಎಂಬ ವಿಶುದ್ಧ ಕುರ್ಆನ್ ಹೇಳಿದಂತಹ ಆ ಒಂದು ದಾರಿಯಿಂದ ನಾವು ಎಷ್ಟೋ ದೂರ ತಪ್ಪಿದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಆದ್ದರಿಂದಲೇ ನಮಗೊತ್ತಿದೆ ಸಾವಿರದ ನಾಲ್ಕುನೂರು ವರ್ಷಗಳ ಮೊದಲು ಭಾರತಕ್ಕೆ ಇಸ್ಲಾಂ ಬರ್ತಾ ಇರುವಾಗ ಇಸ್ಲಾಂ ಬಂದದ್ದು ವೆಪನ್ಸ್ಗಳಿಂದಲ್ಲ ಎ ಕೆ ಫೋರ್ಟಿ ಸೆವೆನ್ಗಳಿಂದಲ್ಲ ಬಾಂಬ್ ಬಂದೂಕುಗಳಿಂದ ಅಲ್ಲ ಭಯೋತ್ಪಾದನೆಗಳಿಂದ ಅಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಒಂದು ವೇಳೆ ಆ ರೀತಿ ಬಂದಿದ್ದರೆ ಇಲ್ಲಿ ಇಸ್ಲಾಮಿಗೆ ಯಾವುದೇ ಒಂದು ಅಸ್ತಿತ್ವವೇ ಇಲ್ಲದ ಇಲ್ಲದಂತಾಗ್ತಾ ಇತ್ತು ಆದರೆ ಅವತ್ತು ಬಂದಾಗ ಅವರಲ್ಲಿದ್ದಂತಹ ಆ ಒಂದು ಚುಂಬಕ ಶಕ್ತಿ ಇರುವಂತಹ ಒಂದು ಸ್ವಭಾವ ಎಲ್ಲರನ್ನು ತನ್ನತ್ತ ಸೆಳೆಯುವಂತಹ ಒಂದು ಆಕರ್ಷಣೀಯ ವ್ಯಕ್ತಿತ್ವ ಆ ಪ್ರವಾದಿವರಿಯ ಸೊಲ್ಲ ಅಲಿ ಅವರ ಸ್ವಹಾಬಿ ಪ್ರಮುಖರಲ್ಲಿ ಇದ್ದ ಕಾರಣದಿಂದ ಅಥವಾ ತಾಬೇ ಪ್ರಮುಖರು ಅಂತ ಹೇಳ್ತಾರೆ ಅವರಲ್ಲಿ ಇದ್ದ ಕಾರಣದಿಂದ ಇಸ್ಲಾಂ ಇಷ್ಟು ಹೆಮ್ಮರವಾಗಿ ಭಾರತದಲ್ಲಿ ಬೆಳೆಯಿತು ಯಾವ ರೀತಿಯಿಂದ ಹೇಳಿದರೆ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಮೇಲು ಕೀಳು ಎಂಬಂತಹ ಒಂದು ತಾರತಮ್ಯ ಇಲ್ಲದೆ ಕರಿಯವ ಬಿಳಿಯವ ಎಂಬಂತಹ ಒಂದು ಭೇದಭಾವವು ಇಲ್ಲದೆ ಎಲ್ಲರನ್ನು ತಮ್ಮವರು ಎಂದು ಹೇಳುವಂತಹ ಒಂದು ಮಟ್ಟಕ್ಕೆ ಆ ಅಂದಿನ ಸ್ವಹಾಬಿಗಳು ಇಲ್ಲಿ ಜೀವನವನ್ನು ನಡೆಸಿದ ಕಾರಣ ಅಲ್ಹಮ್ದು ಇಂದು ಭಾರತದ ಎರಡನೇ ದೊಡ್ಡ ಮೊತ್ತ ಮೊದಲ ದೊಡ್ಡ ಅಲ್ಪಸಂಖ್ಯಾತ ವಿಭಾಗವಾಗಿಯಾದರೂ ನಾವು ಮುಸಲ್ಮಾನರು ಇದ್ದೇವೆ ಇಡೀ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಮುಸಲ್ಮಾನರಾಗಿದ್ದರೆ ಭಾರತದಲ್ಲೂ ಸಹ ಅತಿ ದೊಡ್ಡ ಅಲ್ಪಸಂಖ್ಯಾತ ವಿಭಾಗ ಅಂತ ಹೇಳಿದರೆ ಅದು ಮುಸಲ್ಮಾನರು ಅಂತ ಹೇಳಿ ಹೇಳ್ಬೋದು ಈ ಒಂದು ಮಟ್ಟಕ್ಕೆ ಅವತ್ತು ಅಂದಿನ ಅನ್ ಆ ಕಾರ್ಯಚಟುವಟಿಕೆಗಳು ಉಪಕಾರವಾಗಿತ್ತು ಅದು ಉಪಯೋಗಕ್ಕೆ ಬಂದಿತ್ತು ಆದರೆ ನಮ್ಮಲ್ಲಿ ಯಾರಾದರೂ ಆಕರ್ಷಣೆ ಮಾಡುವಂಥ ಯಾರಾದರೂ ಹೊಗಳುವಂತಹ ಅಥವಾ ಯಾರಿಂದಾದರೂ ಅಭಿನಂದನೆಗೆ ಅರ್ಹವಾಗುವಂತಹ ಯಾವ ಸ್ವಭಾವಗಳು ನಮ್ಮಲ್ಲಿವೆ ಆ ಸ್ವಭಾವಗಳನ್ನು ನಾವು ನಮ್ಮದಾಗಿಸಬೇಕಾಗಿತ್ತು ಆದರೆ ನಾವು ಅದರಲ್ಲಿ ಹಿಂಜರಿದಿದ್ದೇವೆ ಹಿಂದೆ ಬಿದ್ದಿದ್ದೇವೆ ಆದ್ದರಿಂದಲೇ ಹಬೀಬಾರ್ ಹಬೀಬ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಮಾರ್ ಅವರ ಬಗ್ಗೆ ಪ್ರಿಯ ಪತ್ನಿ ಆಯಿಷಾ ಉಮರ್ ಅಲಿಯಲ್ಲಾಹುತ ಅಲ ಅನ್ಹಾರ್ ಅವರು ಹೇಳುವಂತಹ ಖಾನ ಹುಲುಕುಹು ಕುರ್ಆನ ಪ್ರವಾದಿ ಸೊಲ್ಲಾ ಅಲಿ ವಲ್ಲಮಾರ್ ಅವರ ಸ್ವಭಾವ ಅದು ಕುರ್ ಆನ್ ಆಗಿತ್ತು ಸಾಕ್ಷಾತ್ ಕುರ್ ಆನ್ ಆಗಿತ್ತು ಆನಲ್ಲಿ ಹೇಳುವಂತಹ ಅತ್ಯಮೂಲ್ಯವಾದಂತಹ ಸ್ವಭಾವಗಳು ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿಯನ್ನು ಉನ್ನತ ದರಜೆಗೆ ಏರಿಸುವಂತಹ ಅತ್ಯಮೂಲ್ಯವಾದಂತಹ ಸ್ವಭಾವಗಳು ಅದು ಪ್ರವಾದಿ ಸುಲ್ಲಾ ಅಲಿ ಸಲ್ಲಮಾರವರ ಜೀವನದ ಚರಿಯಾದ ಕಾರಣದಿಂದಲೇ ಆ ಆಯಿಷಾ ಆಯಿಷಾಮರದಲ್ಲಾಹು ಅನ್ಹಾರ್ ಅವರು ಹೇಳುವಂತಹ ಒಂದು ಮಾತು ಕಾನಾ ಹುಲುಕುಹು ಕುರ್ ಆನ ನಿಬಿಸಲ್ಲಾ ಅಲಿ ಸಲಮಾರ್ ಅವರ ಸ್ವಭಾವ ಅದು ಕುರ್ ಆನ್ ಆಗಿತ್ತು ಏನಾಗಿತ್ತು ಕುರ್ ಆನ್ನಲ್ಲಿ ಹೇಳುವಂತಹ ಸ್ವಭಾವ ನೀವು ಪರಸ್ಪರ ಅಸೂಯೆ ಇಟ್ಟುಕೊಳ್ಬಾರದು ಅಹಂಕಾರ ಒಮ್ಮೆಯೂ ಬಾರದು ಮತ್ತೊಬ್ಬರ ಬಗ್ಗೆ ಕೀಳಾಗಿ ಮನೋಭಾವ ಇಟ್ಟುಕೊಳ್ಳಬಾರದು ಅದೇ ರೀತಿ ಇನ್ನೊಬ್ಬರನ್ನು ಅನ್ವೇಷಣೆ ಮಾಡುವುದು ಇನ್ನೊಬ್ಬರ ತಪ್ಪುಗಳನ್ನು ಯಾವಾಗಲೂ ಕಂಡುಹಿಡಿತಾ ಇರಬಹುದು ಇರುವುದು ಅಂತಹ ಹಲವಾರು ವಿಷಯಗಳು ಒಂದೆರಡಲ್ಲ ಕುರಾನ್ ತೆರೆದು ತೆರೆದು ನೋಡಿದರೆ ಹಲವಾರು ಮನುಷ್ಯ ತನ್ನ ಜೀವನದಲ್ಲಿ ಒಂದು ವೇಳೆ ಅದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದೇ ಆದಲ್ಲಿ ಇಂದು ಕುರ್ಆನ್ ಬಗ್ಗೆಯೂ ಯಾರೂ ಸಹ ಅಪಸ್ವರ ಎತ್ತುತ್ತಾ ಇರಲಿಲ್ಲ ಅಥವಾ ಮುಸ್ಲಿಮರ ಬಗ್ಗೆ ಅಪಸ್ವರ ಎತ್ತುತ್ತಾ ಇರಲಿಲ್ಲ ಹಲವಾರು ಅಪಸ್ವರ ಎತ್ತುತ್ತಾ ಇದ್ದಾರೆ ಕಾರಣವೇನು ನಾವು ಕುರ್ಆನನ್ನು ನಮ್ಮ ಸ್ವಂತ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇಲ್ಲ ಎಂಬುದಾಗಿದೆ ಅದರ ಮುಖ್ಯವಾದಂತಹ ಒಂದು ಕಾರಣ ಹಬೀಬಾದ ರಸೂಲುಲ್ಲಾಹಿ ಸೊಲ್ಲಾ ಅಲಿ ಅವರು ಹೇಳುವಂತಹ ಒಂದು ಹದೀಸ್ ಅಬು ಹುರಿಯಲ್ಲಾಹು ಅನ್ಹರವರು ಅದನ್ನು ನಿವೇದನೆ ಮಾಡ್ತಾ ಇದ್ದಾರೆ ಕೋಲ ನಮಿಸಲ್ಲಂ ಹೇಳ್ತಾ ಇದ್ದಾರೆ ಲನ್ ಫ ಇನ್ ಅಲ್ಲನ್ ಅಕದಬುಲ್ ಹದೀಸ್ ನೀವು ಜಾಗ್ರತೆ ಮಾಡಿ ಯಾವುದನ್ನು ಈ ಲನ್ ಅಥವಾ ರೂಮರ್ ಅಂತ ನಮ್ಮ ಈ ಈ ಇಂದಿನ ಭಾಷೆಯಲ್ಲಿ ಹೇಳ್ಬೋದು ರೂಮರ್ ಅಥವಾ ಮತ್ತೊಬ್ಬರ ಬಗ್ಗೆ ಒಂದು ತಪ್ಪು ಧಾರಣೆ ಆ ತಪ್ಪು ಧಾರಣೆಯ ಬಗ್ಗೆ ನೀವು ಜಾಗ್ರತೆ ಮಾಡಿಕೊಳ್ಳಿರಿ ಅದು ಫ ಇನ್ ಅಕದಬುಲ್ ಹದೀಸ್ ಅದು ಇದ್ದದ್ದರಲ್ಲಿ ಅತೀ ದೊಡ್ಡ ಸುಳ್ಳಾಗಿದೆ ತಪ್ಪು ಅಂತ ಹೇಳುದು ಹೊಲ ತಜಸ್ಸಸು ಒಲ ತನಫಸು ನೀವು ಮತ್ತೊಬ್ಬರನ್ನು ಸಿ ಎ ಡಿ ಥರ ಸಿ ಬಿ ಐ ಥರ ಅವರು ಅವನೇನು ಇದ್ದಾನೆ ಅವನೇನು ತಪ್ಪು ಮಾಡ್ತಾ ಇದ್ದಾನೆ ಅವನೇನು ಅವನ ಬಾಯಿಂದ ಯಾವುದೆಲ್ಲ ತಪ್ಪುಗಳು ಬರ್ತಾ ಇದೆ ಎಂಬುದನ್ನು ಕೇವಲ ಹುಣ್ಣುಗಳ ಮೇಲೆ ಮಾತ್ರ ಕುಳಿತುಕೊಳ್ಳುವಂತಹ ನೊಣಗಳ ರೀತಿಯಲ್ಲಿ ಆಗಬಾರದು ಅಂದರೆ ನೊಣಗಳ ವಿಷಯ ನಮ್ಗೆ ಗೊತ್ತಿದೆ ಅದು ನಮ್ಮ ಶರೀರದಲ್ಲಿ ಎಲ್ಲಿ ಒಳ್ಳೆಯ ಜಾಗ ಇದೆ ಎಲ್ಲಿ ಒಳ್ಳೆಯ ಪಾರ್ಟ್ ಇದೆ ಅಲ್ಲಿ ಆ ನನಗಳು ಕೂತ್ಕೊಳ್ಳುವುದಿಲ್ಲ ಬದಲಾಗಿ ಅದು ಕೂತ್ಕೊಳ್ಳುವುದು ಶರೀರದಲ್ಲಿರುವಂತಹ ಹುಣ್ಣುಗಳು ಕಜ್ಜಿಗಳು ಅಥವಾ ರಕ್ತ ಇಳಿಯುತ್ತಿದ್ದರೆ ಅಂತಹ ಜಾಗದಲ್ಲಿ ಮಾತ್ರ ಬಂದು ಕುಳಿತುಕೊಳ್ತದೆ ಅದೇ ರೀತಿ ಮತ್ತೊಬ್ಬರ ಕೆಡುಕುಗಳನ್ನು ಮಾತ್ರ ನೋಟು ಮಾಡುತ್ತಾ ಮತ್ತೊಬ್ಬರ ಕೆಡುಕುಗಳು ಯಾವುದೇ ಇದೆ ಎಂಬುದನ್ನು ಮಾತ್ರ ಅದನ್ನು ಲೆಕ್ಕ ಮಾಡುತ್ತಾ ಹೋಗುವುದು ನಂತರ ಅಗತ್ಯ ಬಿದ್ದರೆ ಆ ಒಂದು ನೋಟು ಮಾಡಿದಂತಹ ಕೆಡುಕುಗಳನ್ನು ಎತ್ತಿಕೊಂಡು ಎತ್ತಿ ಹೇಳಿ ಅವನನ್ನು ಇನ್ಸಲ್ಟ್ ಮಾಡುವ ಅವಮಾನಿಸುವಂತಹ ಅಥವಾ ಕಾರ್ಯಕ್ಕೆ ತಮಗೆ ಉಪಕಾರ ಬೇಕಾದಂತಹ ರೀತಿಯಲ್ಲಿ ಸಿಗದೇ ಹೋದಾಗ ಆ ಒಂದು ಕೊರತೆಯನ್ನು ಹೇಳುತ್ತಾ ಅವನನ್ನು ಅವಮಾನಿಸುವ ಅಥವಾ ಪರಸ್ಪರ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ನೇಹಿತರಾಗಿರ್ತಾರೆ ಗೆಳೆಯರಾಗಿರ್ತಾರೆ ಅವನು ಒಂದೆರಡು ಕೊಳಕುಗಳನ್ನು ಅಥವಾ ಒಂದೆರಡು ಕೊರತೆಗಳನ್ನು ನೋಟು ಮಾಡಿಕೊಂಡಿರ್ತಾನೆ ಯಾಕೆಂತ ಹೇಳಿದರೆ ಏನಾದರೂ ಒಂದು ಅವಕಾಶ ಸಿಕ್ಕಿದರೆ ಅಥವಾ ನನ್ನನ್ನು ಏನಾದರೂ ಅವನು ಅವನ ಮಾ ಅವಮಾನ ಮಾಡಲಿಕ್ಕೆ ಅವನು ಆರಂಭಿಸಿದರೆ ಅಥವಾ ಅಂತಹ ಒಂದು ಪ್ರಯತ್ನಕ್ಕೆ ಅವನು ಇಳಿದರೆ ಆಗ ನನಗೂ ಒಂದು ಪ್ರಯೋಗ ಮಾಡಲಿಕ್ಕೆ ಒಂದು ಬತ್ತಳಿಕೆಯಲ್ಲಿ ಬಾಣಬೇಕಲ್ವಾ ಅಂತ ಹೇಳಿ ಅವನ ಒಂದು ಕೆಲವೊಂದು ಕೊಂದು ಕೊರತೆಗಳನ್ನು ಪಟ್ಟಿ ಮಾಡಿಕೊಂಡಿರ್ತಾನೆ ಈ ರೀತಿ ಮತ್ತೊಬ್ಬರ ಕುಂದುಕೊರತೆಗಳನ್ನು ಪಟ್ಟಿ ಮಾಡಿಕೊಂಡಿರುವಂತಹ ಹಲವಾರು ರೀತಿಯ ಈ ಒಂದು ದುಸ್ವಭಾವಗಳು ಬಹಳ ಕೆಟ್ಟದ್ದು ಎಂಬುದನ್ನು ಹುಬು ಹುಜೂರ್ ಸಲ್ಲಾಹು ಅವರು ಹೇಳ್ತಾ ಇದ್ದಾರೆ ಒಲೆ ತನಾಫಸು ಒಲೆ ತಹಾಸದು ಹಾಸದು ಒಲೆ ನೀವು ಪರಸ್ಪರ ಒಳ್ಳೆಯ ಕಾರ್ಯದಲ್ಲಿ ಸ್ಪರ್ಧಿಸಿ ಆದರೆ ಮತ್ತೆ ಕೆಲವು ಕೆಟ್ಟ ಕಾರ್ಯಗಳಲ್ಲಿ ನೀವೇನು ಮಾಡಬಾರ್ದು ಪರಸ್ಪರ ಸ್ಪರ್ಧೆಗೆ ಇಳಿಯಬಾರ್ದು ಅವನು ಏನಾದರೂ ನನ್ನ ಒಂದು ಕೊಳಕ್ ಕೊಳಕುಗಳನ್ನು ಅಥವಾ ಕೊರತೆಗಳನ್ನು ಎತ್ತಿ ಹೇಳಿದಂತೆ ಹೇಳಿ ಅವನ ಅವನಲ್ಲಿರುವಂತಹ ನನ್ನ ನನಗಿಂತ ದೊಡ್ಡದಾದಂತಹ ಕೊರತೆಗಳನ್ನು ಯಾವುದಿರ್ಬೋದು ಅಂತ ಹೇಳಿ ಅದನ್ನು ನೋಟ್ ಮಾಡಿಕೊಂಡು ನೀನು ಈಗಾಗಲೇ ಹೇಳದಂತೆ ನೋಟ್ ಮಾಡಿಕೊಂಡು ಅದನ್ನು ಬೇಕಾದ ರೀತಿಯಲ್ಲಿ ಬಳಸುವಂತಹ ಒಂದು ಪ್ರಯತ್ನಕ್ಕೆ ನೀವು ಕೈ ಹಾಕಬಾರ್ದು ಒಲಾ ತಹಾಸದು ನೀವು ಪರಸ್ಪರ ಹಸದು ಅಥವಾ ಇಟ್ಟುಕೊಳ್ಬಾರ್ದು ಅಸೂಯಿ ಅಂತ ಹೇಳಿದ್ರೇನು ಮತ್ತೊಬ್ಬರಿಗೆ ಏನಾದರೂ ಅಲ್ಲಾಹು ನೀಡಿದಂತಹ ನಿಯಮತ್ಸ್ ಆ ನಿಯಮತ್ ಅವನಿಗೆ ಇಲ್ಲದಂತಾಗಬೇಕು ಆ ನಿಯಮತ್ ನನಗೂ ಸಿಗಬೇಕು ಎಂದು ಹೇಳುವುದಕ್ಕೆ ಅರ್ಥವಿದೆ ಯಾವುದೇ ತಪ್ಪಿಲ್ಲ ಆದರೆ ನನಗೇನೂ ಸಿಗಲಿಲ್ಲ ಆದರೆ ಅವನಿಗೆ ಸಿಕ್ಕಂತಹ ನಿಯಮತ್ ಅವನಲ್ಲಿರಬಾರದು ಅವನಿಗೆ ಒಂದು ಒಳ್ಳೆಯ ಸಂಪತ್ತು ಅಲ್ಲಾಹು ತಲೆ ಕೊಟ್ಟಿರ್ಬೋದು ಒಳ್ಳೆಯ ಕಾರು ಕೊಟ್ಟಿರ್ಬೋದು ಒಳ್ಳೆಯ ಜಾಬ್ ಕೊಟ್ಟಿರ್ಬೋದು ಆ ಜಾಬ್ ಇಲ್ಲವಾಗಿ ಹೋಗಬೇಕು ಆ ಕಾರುಗಳು ಅಥವಾ ಸಂಪತ್ತುಗಳು ಇಲ್ಲವಾಗಿ ಹೋಗಬೇಕು ಎಂಬಂತಹ ಆ ಒಂದು ಸ್ವಭಾವವಾಗಿದೆ ಹಸದ್ ಅಥವಾ ಅಸೂಯೆ ಜಲಸ್ ಅಂತ ಕೆಲವರು ಹೇಳ್ತಾರೆ ಆ ಜಲಸ್ ಅಥವಾ ಅಸೂಯೆ ನಮ್ಮಲ್ಲಿ ಇರಬಾರದು ಎಂದು ಹುಜೂರ್ ಅಲಿ ಸಲಹಿಸಲಾಂ ಅವರು ಹೇಳ್ತಾ ಇದ್ದಾರೆ ಆ ಅಸೂಯೆಯ ವಿಷಯವೇನು ಹುಜೂರ್ ಅಲಿ ಸ್ವಲ್ಮ್ ಹೇಳ್ತಾರೆ ಅಲ್ ಹಸದು ಯಹಕುಲ್ ಹಸನಾಥ್ ಕಮಾ ಐಕುಲ್ ನಾರ್ ಅಲ್ ಹತಬ ಯಾವ ರೀತಿ ನಮ್ಮ ಒಳಿತುಗಳನ್ನು ಅದು ತಿನ್ನುತ್ತಾ ಇದೆ ಅಂತ ಹೇಳಿದರೆ ಒಂದು ಸ್ಯಾಂಪಲ್ ಕೊಡ್ತಾರೆ ಒಂದು ಉದಾಹರಣೆ ಕೊಡ್ತಾರೆ ಕಮಾತ ಅಕುಲು ನಾರ್ ಬೆಂಕಿ ಆ ಬೆಂಕಿ ಸುಟ್ಟು 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 ಎಲ್ಲವನ್ನು ತಿಂತದೆ ಯಾವುದನ್ನು ಅಲ್ಲಿ ಹತಬ ಕಟ್ಟಿಗೆಗಳನ್ನು ಸೌದೆಗಳನ್ನು ಯಾವ ರೀತಿ ತಿನ್ನುತ್ತಾ ತಿನ್ನುತ್ತಾ ಅದನ್ನು ಇಲ್ಲದಂತೆ ಮಾಡ್ತದೋ ಅಥವಾ ಬೂದಿಯನ್ನಾಗಿ ಮಾಡ್ತದೋ ಅದೇ ರೀತಿ ನಾವೆಲ್ಲ ಮಾಡಿದಂತಹ ಸತ್ಕರ್ಮಗಳನ್ನು ಸುಟ್ಟು ಸುಟ್ಟು ಅದನ್ನು ನಮ್ಮ ಒಂದೇ ಒಂದು ಸತ್ಕರ್ಮಗಳು ಬಾಕಿ ಇಲ್ಲದ ರೀತಿಯಲ್ಲಿ ಆ ಹಸದು ಎಂಬುದು ನಮ್ಮನ್ನು ಮಾಡಿ ಮುಗಿಸ್ತದೆ ಅಂತ ಹೇಳಿದರೆ ನಾವು ಎಷ್ಟೇ ದೊಡ್ಡ ನಮಾಜಿಗರಾಗಿದ್ದರು ಎಷ್ಟೇ ಉಪವಾಸಿಗರಾಗಿದ್ದರು ಸದಕಾತಗಳು ಖೈರಾತಗಳು ಕೊಡ್ತಾ ಇದ್ದರು ಅದೆಲ್ಲವನ್ನೂ ಸಹ ಇಲ್ಲದಂತೆ ನಮ್ಮ ಅಕೌಂಟಲ್ಲಿ ಯಾವುದೂ ಸಹದು ಬರದೇ ಇಲ್ಲ ಎಂಬ ರೀತಿಯಲ್ಲಿ ಆ ಹಸದು ನಮ್ಮನ್ನು ಮಾಡಿಬಿಡ್ತದೆ ಅದು ಅಷ್ಟು ದೊಡ್ಡ ಡೇಂಜರಸ್ ಆದಂತಹ ಒಂದು ವಿಷಯವಾಗಿದೆ ಹುಜೂರ್ ಸಲ್ಲ ಅಲ್ಲಿ ಸ್ವಲ್ಮರು ಮತ್ತು ಹೇಳ್ತಾರೆ ವಲಯ ತಬಾಗಲು ನೀವು ಪರಸ್ಪರ ಕೋಪಿಸಿಕೊಳ್ಬೇಡಿ ಪರಸ್ಪರ ಕೋಪಿಸಿಕೊಳ್ಬಾರ್ದು ನಮಗೆ ಸಾಮಾನ್ಯ ಇದೆ ಏನಾದರೂ ಒಂದೆರಡಕ್ಕೆ ಆಗಲೇ ನಾವು ಕೋಪಿಸಿಕೊಳ್ತೇವೆ ಆ ಕೋಪಿಸಿಕೊಳ್ಳುವಂತಹ ಒಂದು ಸ್ವಭಾವ ನಮ್ಮಲ್ಲಿ ಇದ್ದರೆ ನಮ್ಮ ಹತ್ತಿರ ಯಾರೂ ಸಹ ಸುಳಿಯುತ್ತಾ ಇಲ್ಲ ಫಬಿಮ ರೊಹಮತಿ ಮಿನಲ್ಲಾಹಿ ಲಿಂತಲಹುಂ ಕುಂತ ಫಲ್ಲನ್ ಗಲಿಯುಗಲ್ ಕಲ್ಬಿ ಲಂ ಫಲ್ಲು ಮಿನ್ ಹೌಲಿಕಾ ಹುಜೂರ್ ಸಲ್ಲಾ ಅಲಿ ಅವರ ಸ್ವಭಾವ ಕುರ್ ಆನ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದೇ ಆ ಕುರ್ಆನ್ ಹೇಳ್ತಾ ಇದೆ ಓ ಪ್ರವಾದಿವರಿಯರೇ ಫಬಿಮಾ ರೊಹಮತಿ ಮಿನಲ್ಲಾಹಿ ಲಿಂತಲೆಹುಂ ಅಲ್ಲಾಹುತಾಲ ನಿಮಗೆ ಮಾಡಿದ್ದಾನೆ ಅಥವಾ ಕರುಣೆಯನ್ನು ವರ್ಷಿಸಿದ್ದಾನೆ ಹೇಗೆ ಲಿನ್ ಫಬಿಮಾ ರಹಮತಿ ಮಿನಲ್ಲಾಹಿ ಲಿನ್ ನೀವು ಆ ಜನರೊಂದಿಗೆ ಬಹಳ ಕರುಣೆಯಿಂದ ವರ್ತಿಸ್ತಾ ಇದ್ದೀರಿ ಸಾಫ್ಟಾಗಿ ನಿಮ್ಮ ವರ್ತನೆ ಇದೆ ಒಲವು ಕುಂತ ಫಲ್ಲನ್ ಗಲೀಲಲ್ ಕಲ್ಬಿ ನಿಮ್ಮ ಮನಸ್ಸು ಕಠೋರವಾಗಿದ್ದಿದರೆ ನೀವು ಬಹಳ ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಹತ್ತಿರ ಜನ ಸುಳೀತಾ ಇರಲಿಲ್ಲ ಲಂಫಲ್ದೋಮಿನ ಹೌಲಿಕಾ ನಿಮ್ಮ ಹತ್ತಿರ ಜನರು ಯಾರೂ ಸುಳಿತಾ ಇರಲಿಲ್ಲ ಯಾರೂ ಸಹ ಬರ್ತಾ ಇರಲಿಲ್ಲ ಎಲ್ಲರೂ ದೂರ ಹೋಗ್ತಾ ಹೋಗ್ತಾಯಿದ್ರು ಹೊರಟೋಗ್ತಾಯಿದ್ರು ಹುಜೂರ್ ಸಲ್ಲ ಅಲ್ಲಿ ಸಲ್ಮಾರವರ ವಫಾತನ ಸಂದರ್ಭದಲ್ಲಿ ವಫಾತಗಿಂತ ಮೊದಲು ಮಾಡಿದಂತಹ ಒಂದು ಹಜ್ಜತುಲ್ ತುಲ್ವದ ಆ ಹಜ್ಜ ವದಾನೆ ಲಕ್ಷಾಂತರ ಮಂದಿ ಲಕ್ಷಾಂತರ ಮಂದಿ ಸ್ವಹಾವಿಗಳು ಅವರ ಬಳಿಯಲ್ಲಿದ್ದರು ಆ ಒಂದು ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಆಕರ್ಷಿಸಲಿಕ್ಕೆ ಕಾರಣವಾದಂತಹ ಒಂದು ವಸ್ತುವೇನು ಅವರಲ್ಲಿದ್ದಂತಹ ಆ ಸತ್ ಸ್ವಭಾವ ಜನರೊಂದಿಗೆ ಬಹಳ ನಯವಾಗಿ ಬಹಳ ನಾಜೂಕಾಗಿ ವರ್ತಿಸುವಂತಹ ಒಂದು ಸ್ವಭಾವ ಇದ್ದ ಕಾರಣದಿಂದ ಹುಜೂರ್ ಸಲ್ಲ ಅಲಿ ಅವರ ಬಳಿ ಎಲ್ಲರೂ ಬಹಳ ಅಪ್ಯಾಯಮಾನವಾದಂತಹ ಒಂದು ಸಂಬಂಧವನ್ನು ಹೊಂದಿತಾಯ್ ಹೊಂತಾಯಿದ್ರು ಅದೇ ಹುಜೂರ್ ಸಲ್ಲಾ ಅಲಿಸ್ಲಾಂ ಹೇಳ್ತಾ ಇದ್ದಾರೆ ವಲಾತ ಬಾಗಲು ನೀವು ಪರಸ್ಪರ ಕೋಪಿಸ್ಕೊಳ್ಬೇಡಿ ಪರಸ್ಪರ ಮತ್ತೊಬ್ಬರ ಮೇಲೆ ರೇಗ್ಬೇಡ್ರಿ ಮತ್ತೊಬ್ಬರ ಮೇಲೆ ನೀವು ಏನು ರೇಗುವುದು ಅಥವಾ ಮತ್ತೊಬ್ಬರ ಮೇಲೆ ನೀವು ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಹಾತೊರೆಯುವುದು ಮತ್ತೊಬ್ಬರ ಮೇಲೆ ರೇಜ್ ಆಗುವುದು ಅದು ಯಾವುದು ಇರಬಾರದು ಎಂಬುದು ಹುಜೂರ್ ಸಲ್ಲಾ ಅಲಿಸ್ಸಲ್ಮಾರವರ ಮಾತಿನ ತಾತ್ಪರ್ಯ ಒಂದೊಂದು ಸಲ ಒಬ್ಬರ ಸೊಹಾಬಿ ಬಂದರು ಇದು ನೀ ಯಾರ ಸೂಲಲ್ಲ ಓ ಪ್ರವಾದಿವರೇ ನನಗೆ ಒಂದು ಅಪ್ ಉಪದೇಶ ನೀಡಿ ಅಂತ ಹೇಳಿದರು ಆಗ ಹುಜೂರ್ ಸಲ್ಲಾ ಹೇಳಿದರು ನೀನು ಕೋಪಿಸಿಕೊಳ್ಬಾರ್ದು ಅಂತ ಎರಡನೇ ಬಾರಿ ಆ ಸ್ವಾಹಬಿಕ್ ಹೇಳಿದರು ಓ ಪ್ರವಾದಿವರೇ ನನಗೆ ಒಂದು ಉಪದೇಶ ನೀಡಿ ಅಂತ ಆಗ ಎರಡನೇ ಬಾರಿಯೂ ಹುಜೂರ್ ಸುಲ್ಲಾ ಸ್ಲಂ ಹೇಳಿದರು ನೀನು ಕೋಪಿಸಿಕೊಳ್ಬಾರ್ದು ಅಂತ ಮೂರನೇ ಬಾರಿಯೂ ಅದೇ ಪ್ರಶ್ನೆ ಓ ಪ್ರವಾದಿವರೇ ನನಗೆ ಉಪದೇಶ ನೀಡಿರಿ ಆಗ ಮೂರನೇ ಬಾರಿಯು ಉತ್ತರ ಅದೇ ಆಗಿತ್ತು ನೀನು ಕೋಪಿಸಿಕೊಳ್ಬಾರ್ದು ಇಲ್ಲಿ ಮೂರನೇ ಸಲ ಕೇಳಿದರೂ ಅದಕ್ಕೆ ಉತ್ತರ ಕೋಪಿಸಿಕೊಳ್ಬಾರ್ದು ಕೋಪಿಸಿಕೊಳ್ಬಾರ್ದು ಅಂತ ಹೇಳಿದರೆ ಆ ಕೋಪಗೊಳ್ಳುವುದಕ್ಕೆ ಎಷ್ಟು ದೊಡ್ಡ ಒಂದು ಅವಾಂತರ ಆಗ್ಬ ಆಗ್ಬೋದು ಎಂಬುದನ್ನು ಒಂದು ನಾವು ಪಟ್ಟಿ ಮಾಡ್ಕೋಬೇಕು ಎರಡನೇದಾಗಿ ನಮ್ಮ ಹತ್ರ ಯಾರಾದರೂ ಕೇಳಿದರೆ ಓ ಉಸ್ತಾದ್ ಓ ಗುರುಗಳೇ ನೀವು ನಮಗೆ ಒಂದು ಉಪದೇಶ ಕೊಡಿ ಅಂತ ಹೇಳುವಾಗ ಆ ನೀನು ಕೋಪಿಸಿಕೊಳ್ಬೇಡಪ್ಪ ಅಂತ ನಾವು ಹೇಳ್ತೇವೆ ಎರಡನೇ ಬಾರಿ ಹೇಳ್ತಾ ಕೇಳ್ತಾನೆ ಆಗಲೂ ಅದೇ ಉತ್ತರ ಹೇಳ್ತೇವೆ ಮೂರನೇ ಬಾರಿ ಕೇಳುವಾಗ ಒಮ್ಮೆ ಹೇಳಿದ್ದು ಅರ್ಥ ಆಗೋದಿಲ್ಲ ಕೋಪಿಸ್ಕೊಳ್ಬೇಡ ಅಷ್ಟೇ ಎಂಬಂತಹ ಒಂದು ಉತ್ತರ ಆಗಿರ್ಬೋದು ನಮ್ಮದು ಕೆಲವೊಮ್ಮೆ ಎರಡನೇ ಪ್ರಶ್ನೆಗೆ ಅದೇ ಉತ್ತರ ಆಗಿರ್ಬೋದು ಮೂರನೇ ಪ್ರಶ್ನೆಗೆ ಹೇಗಾದರೂ ನಾವು ನಮ್ಮ ಲಿಮಿಟ್ ತಪ್ಪಿ ನಾವು ಹೇಳಿಬಿಡ್ತೇವೆ ನಿಮಗೆ ಅಷ್ಟು ಅರ್ಥ ಆಗ್ತಾ ಇಲ್ಲ ಒಮ್ಮೆ ಅಲ್ವಾ ಕನ್ನಡದಲ್ಲೆಲ್ಲ ಹೇಳಿದ್ದು ಅಂತ ಹೇಳಿ ನಾವು ಕೇಳಿಬಿಡ್ತೇವೆ ಏನು ನಮಗೆ ಆ ಒಂದು ಉಪದೇಶ ನಮ್ಮ ಶರೀರದಲ್ಲಿ ಇರುವುದಿಲ್ಲ ಆದರೆ ಹುಜೂರ್ ಸಲ್ಲಾ ಸ್ವಸಲಮಾ ಆ ರೀತಿಯಲ್ಲ ಕೋಪಿಸ್ಕೊಳ್ಬೇಡ ಕೋಪಿಸ್ಕೊಳ್ಬೇಡ ಮೂರು ಸಲವು ಹೇಳಿದರು ಯಾವುದೇ ಕೋಪಗೊಳ್ಳದೆ ಅದಾಗಿದೆ ನಾವು ಅಂಗೀಕರಿಸಬೇಕಾಗಿರುವುದು ಆದ್ದರಿಂದಲೇ ಆ ಅತಿ ದೊಡ್ಡ ಸೈಕಾಲಜಿಸ್ಟ್ ಆ ಸೈಕಾಲಜಿಸ್ಟ್ ಯಾರು ಅದು ಹುಜೂರ್ ಸಲ್ಲಾಹು ಅಲಿವ್ ವಸ್ಲಮರವರಾಗಿದ್ದಾರೆ ಎಂಬುದು ಬಹಳ ಸೂರ್ಯ ಬೆಳಕಿನಷ್ಟೇ ಸತ್ಯ ಅಂತ ಹೇಳ್ಬೋದು ಕಾರಣ ತಮ್ಮ ಕೇವಲ ಉಪದೇಶ ಮಾತ್ರವಲ್ಲ ತಮ್ಮ ಜೀವನ ಸಂಪೂರ್ಣವು ಒಂದು ಇಡೀ ಜಗತ್ತಿನ ಸನ್ಮಾರ್ಗಕ್ಕಿರುವಂತಹ ಇರುವಂತಹ ಒಂದು ದೊಡ್ಡ ಉಪದೇಶದ ಕೈಗನ್ನಡಿಯಾಗಿತ್ತು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಯಾವುದು ಇರಲಿ ಹಾಗೆ ಹೇಳಿಕೊಂಡು ಬರ್ತಾ ಇರೋದು ನಾವು ಕೋಪಿಸಿಕೊಳ್ಬಾರ್ದು ಎಂದು ಹೇಳುವುದು ಮಾತ್ರವಲ್ಲ ಸ್ವತಃ ಕೋಪಿಸಿಕೊಳ್ಳದೆ ಅದನ್ನು ಜೀವನದಲ್ಲಿ ಅಪ್ಲೈ ಮಾಡಿದ್ದಾರೆ ಒಲ ಓ ಕೋನು ಇಬಾದುಲ್ಲಾಹ್ ಇಹ್ವಾನ ಹಾಗಾದರೆ ನೀವು ಹೇಗೆ ಇರಬೇಕು ನೀವು ಪರಸ್ಪರ ಸಹೋದರರಂತಿರಬೇಕು ಪರಸ್ಪರ ಒಂದೇ ತಾಯಿಯ ಒಡಲಲ್ಲಿ ಹುಟ್ಟಿದ ಮಕ್ಕಳಂತೆ ಪರಸ್ಪರ ಅದು ಸಹ ಈಗ ಹೇಳುವುದು ಸ್ವಲ್ಪ ಕಷ್ಟ ಆಗ್ತದೆ ಒಂದೇ ತಾಯಿಯ ಒಡ ಹುಟ್ಟಿದ ಮಕ್ಕಳೇ ಪರಸ್ಪರ ಎಲ್ಲರಿಗಿಂತ ಜೋರು ಎಲ್ಲರಿಗಿಂತ ಅತಿ ದೊಡ್ಡ ಹಗೆ ಹಗೆತನವನ್ನು ಕಟ್ಟಿಕೊಂಡಿರುತ್ತಾರೆ ಆದರೆ ನಾವು ಮಾಡಬೇಕಾಗಿರುವುದಂಥದ್ದಲ್ಲ ಒಂದೇ ರಕ್ತವನ್ನು ಹಂಚಿಕೊಂಡು ಬಂದ ಅಥವಾ ಒಂದೇ ಒಡಲಲ್ಲಿ ಹುಟ್ಟಿದ ನಾವು ಯಾವ ರೀತಿ ಇರಬೇಕಾಗಿತ್ತು ಅದು ಸಹ ಇಲ್ಲ ಆ ರೀತಿ ಪರಸ್ಪರ ಒಡಹುಟ್ಟಿದ ಅವರಲ್ಲದಂತಹ ಸಹೋದರರು ಸಹ ಇರಬೇಕು ಎಂಬುದನ್ನು ಹುಜೂರ್ ಸಲ್ಲಾ ಅಲ್ಲಿ ಸಲಮಾರವರು ಹೇಳ್ತಾ ಇದ್ದಾರೆ ಮ ಒಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಸ್ವಭಾವ ಇತರರನ್ನು ಆಕರ್ಷಿಸುವಂತಿರಬೇಕು ಪ್ರತಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಸ್ ಎಸ್ ಎಫ್ನ ವಿಶೇಷವಾಗಿ ಕಾರ್ಯಕರ್ತರು ನಮ್ಮ ಯಾವುದೇ ಒಂದು ಸ್ವಭಾವದಿಂದ ಒಬ್ಬನ ಮನಸ್ಸಿಗೆ ಒಂದು ಘಾಸಿ ಉಂಟು ಮಾಡುವಂತಹ ಒಂದು ಅವಸ್ಥೆ ನಮ್ಮಿಂದ ಉಂಟಾಗಬಾರ್ದು ನಮ್ಮ ಮಾತಿನಿಂದಾಗಲಿ ನಮ್ಮ ಕೃತಿಯಿಂದಾಗಲಿ ನಮ್ಮ ನಡತೆಯಿಂದಾಗಲಿ ವರ್ತನೆಗಳಿಂದಾಗಲಿ ಮತ್ತೊಬ್ಬರಿಗೆ ಘಾಸಿ ಉಂಟಾಗುವಂತಹ ಒಂದು ಅವಸ್ಥೆ ಉಂಟಾಯಿತು ಅಂತ ಹೇಳಿದರೆ ನಾವು ನಿಜವಾಗಿ ಎಸ್ ಎಸ್ ಎಫಿನ ಒಬ್ಬ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯವಿಲ್ಲ ನಾವೆಲ್ಲರೂ ನಾಯಕರಾಗಿದ್ದವರು ಅಥವಾ ಕಾರ್ಯಕರ್ತರಾಗಿದ್ದವರು ನಮಗೆ ದೊಡ್ಡ ಒಂದು ಜವಾಬ್ದಾರಿ ಇದೆ ನಿಜವಾಗಿ ನಾವು ಪ್ರತಿನಿಧಿಸ್ತಾ ಇರುವುದು ಇಸ್ಲಾಮನ್ನು ಇಸ್ಲಾಮಿನ ಪರವಾಗಿ ಪೈಗಂಬರ್ ಸಲಮಾರ್ ಅವರನ್ನು ಅವರು ಕಲಿಸಿದಂತಹ ಹಲವಾರು ಪಾಠಗಳು ಆ ಪಾಠಗಳಲ್ಲಿ ಯಾವೊಂದನ್ನೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ನಾವು ಕೇವಲ ನಮ್ಮ ರಾಜಕೀಯಕ್ಕಾಗಿ ನಮ್ಮ ಲಾಭಕ್ಕಾಗಿ ನಮ್ಮ ಇಹದ್ ಲೋಕದ ಏನಾದರೂ ಉಪಯೋಗಕ್ಕಾಗಿ ನಮ್ಮ ಸಂಘಟನೆಗಳನ್ನು ಬಳಸಿದರೆ ನಮ್ಮ ಸಂಘಶಕ್ತಿಗಳನ್ನು ಬಳಸಿದರೆ ನಮ್ಮ ಅಭಿಪ್ರಾಯಗಳನ್ನು ಬಳಸಿದರೆ ನಮ್ಮ ಗೆಳೆತನಗಳನ್ನು ಬಳಸಿದರೆ ಅದು ಯಾವುದೇ ಒಂದು ಫಾಯ್ದೆ ಇಲ್ಲ ಉಪಕಾರವೇ ಇಲ್ಲ ಆದ್ದರಿಂದ ನಮ್ಮಿಂದಾಗಿ ಒಬ್ಬ ಲಿಯಲ್ಲಾಹು ಬಿಕ್ಕ ರಜುಲಂ ವಾಹಿದ ಖೈರುಲ್ಲ ಕಮಿನ ದುನ್ಯಾ ವಮಾಫೀಹ ಸೈಯದ್ರು ಅಲ್ಲಾಹು ತಾಲಾನ್ಹುರವರು ದೀನ್ ಪ್ರಚಾರಕ್ಕೆ ಬೇಕಾಗಿ ದೀನ್ ಬೋಧನೆಗೆ ಬೇಕಾಗಿ ಹೋಗ್ತಾ ಇರುವಾಗ ನಿಮ್ಮ ಕಾರಣದಿಂದ ಒಬ್ಬ ಒಳ್ಳೆಯವನಾಗುವುದು ಇಡೀ ಜಗತ್ತು ನಿಮಗೆ ಸಿಗುವುದಕ್ಕಿಂತ ಅತಿ ಅತೀ ಶ್ರೇಷ್ಠವಾಗಿದೆ ಅತ್ಯುತ್ತಮವಾಗಿದೆ ಎಂಬುದು ಹುಜೂರ್ ಸಲ್ಲಾ ಅಲ್ಲಿಸಲಾಂ ಅವರು ಹೇಳಿಕೊಟ್ಟಿದರೆ ಕೇವಲ ಬೋಧನೆ ಮಾತ್ರ ಅಲ್ಲ ಓ ಕಾರ್ಯಕರ್ತರೇ ಕೇವಲ ನಾವು ಬೋಧನೆ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ ನಾವು ಮೈಕ್ ಸಿಕ್ಕಿದಾಗ ಅಥವಾ ವಿಡಿಯೋ ಮಾಡ್ತಾ ಇರುವಾಗ ವೀಡಿಯೋದಲ್ಲಿ ಹೀಗೆ ಬೋಧನೆ ಮಾತ್ರ ಇದ್ದೇವೆ ಆದರೆ ನಮ್ಮದ ಅತಿ ದೊಡ್ಡ ಬೋಧನೆ ನಮ್ಮ ಪ್ರಾಕ್ಟಿಕಲ್ ದಾವ ಅಥವಾ ಪ್ರ್ಯಾಕ್ಟಿಕಲ್ ನಮ್ಮ ಶರೀರಕ್ಕೆ ನಾವು ಅಳವಡಿಸಿಕೊಂಡಂತಹ ಒಂದು ಸ್ವಭಾವವಾಗಿದೆ ಅತಿ ದೊಡ್ಡ ಬೋಧನೆ ಅಂತ ಹೇಳಿ ಈ ಸಮಯದಲ್ಲಿ ನೆನಪಿಸಿ ಬಯಸ್ತಾ ಇದ್ದೇನೆ ನಮ್ಮ ಸ್ವಭಾವವನ್ನು ಕೊಂಡು ನಾವು ಎಷ್ಟೇ ದೊಡ್ಡ ಉಪನ್ಯಾಸಕರಾಗಿರ್ಬೋದು ಅಥವಾ ಎಷ್ಟೇ ದೊಡ್ಡ ಭಾ ಭಾಷಣಗಾರರಾಗಿರ್ಬೋದು ಆದರೆ ಅವನ ಜೀವನದಲ್ಲಿ ಅವನು ಫೈಲಾಗಿರ್ತಾನೆ ಯಾಕೆ ಅವನ ಸ್ವಭಾವ ಒಳ್ಳೆಯದಿರುವುದಿಲ್ಲ ಪತಿಯೊಂದಿಗೆ ಸ್ವಭಾವ ಒಳ್ಳೆಯದಿರುವುದಿಲ್ಲ ದೊಡ್ಡ ಕಾರ್ಯಕರ್ತನಾಗಿರ್ತಾನೆ ಆದರೆ ತಾಯಿಯ ಮಾತು ಕೇಳುವುದಿಲ್ಲ ದೊಡ್ಡ ಕಾರ್ಯಕರ್ತನಾಗಿರ್ತಾನೆ ತಂದೆಯ ಮಾತು ಕೇಳುವುದಿಲ್ಲ ತಂದೆಯನ್ನು ಧಿಕ್ಕರಿಸ್ತಾನೆ ದೊಡ್ಡ ಒಂದು ಎಲ್ಲ ವಿಷಯದಲ್ಲೂ ದಾನ ಧರ್ಮ ಮಾಡುವವನಿದ್ದಾನೆ ಆದರೆ ಹೆಂಡತಿ ಮಕ್ಕಳು ಅನ್ನವಿಲ್ಲದೆ ಅನ್ನಕ್ಕೆ ಗತಿ ಇಲ್ಲದೆ ಇರ್ತಾರೆ ಅಥವಾ ದೊಡ್ಡ ಕ ಕಾರ್ಯಕರ್ತರಾಗಿರ್ತಾನೆ ಯಾವತ್ತು ನೋಡಿದರೂ ಅವನು ಫುಲ್ ಬ್ಯುಸಿ ಪೋಸ್ಟರ್ ಅಂಟಿಸುವಲ್ಲಿ ಅಥವಾ ಬ್ಯಾನರ್ ಕಟ್ಟುವಲ್ಲಿ ಅಥವಾ ಸಭೆಗೆ ಜನರು ಕರೆಯುವಲ್ಲಿ ಎಲ್ಲ ಬ್ಯುಸಿಯಾಗಿರ್ತಾನೆ ಆದರೆ ಪತಿಯೊಂದಿಗೆ ಸ್ವೀಟಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವನಿಗೆ ಸ್ವ ಟೈಮ್ ಇಲ್ಲ ಅಂತ ಹೇಳಿದರೆ ಅದು ನಿಜವಾಗಿ ಅವನು ಕಾರ್ಯಕರ್ತನಾಗಿ ಏನು ಪ್ರಯೋಜನ ಇಲ್ಲ ಅದರ ಅರ್ಥ ಆದ್ದರಿಂದ ಯಾವ ಒಬ್ಬ ಕಾರ್ಯಕರ್ತನಾಗಿರ್ತಾನೋ ಅವನು ಎಲ್ಲ ರಂಗಗಳಲ್ಲೂ ಅವನ ಮೇಲೆ ಜವಾಬ್ದಾರಿ ಇರುವಂತಹ ಎಲ್ಲ ರಂಗಗಳಲ್ಲೂ ಸಹ ಅವನು ಸಣ್ಣ ಒಂದು ಸೇವೆಯನ್ನಾದರೂ ಸಲ್ಲಿಸಲಿಕ್ಕೆ ಅವನು ಬಾಧ್ಯಸ್ಥನಾಗಿರ್ತಾನೆ ಜವಾಬ್ದಾರಿಯುತನಾಗಿರ್ತಾನೆ ಆದ್ದರಿಂದ ಕೇವಲ ಒಂದು ಸಣ್ಣ ಒಂದು ಚರಿತ್ರೆಯನ್ನು ಮಾತ್ರ ಹೇಳಿ ನಾನು ನಿಲ್ಲಿಸ್ತಾ ಇದ್ದೇನೆ ನಮ್ಮ ಸ್ವಭಾವ ಒಳ್ಳೆಯದಾಗಬೇಕು ಮತ್ತೊಬ್ಬರಿಗೆ ಯಾವುದೇ ಒಂದು ಕೇಡನ್ನು ಉಂಟು ಮಾಡದಂತಹ ಸ್ವಭಾವ ನಮ್ಮದಾಗಿರಬೇಕು ಎಲ್ಲರೂ ನಮ್ಮನ್ನು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾ ಇಲ್ಲ ಎಲ್ಲರೂ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದು ಹುಜೂರ್ ಯಕರಮ್ ಸಲ್ಲಾಹುತು ಅಲೀ ವಸಲ್ಲಮಾರ್ ಅವರಿಗೆ ಮಾತ್ರ ಇರುವಂತಹ ಒಂದು ಸ್ಪೆಷಾಲಿಟಿಯಾಗಿದೆ ಅಲ್ಲಿ ಇನ್ಸಾನ್ ಉಲ್ ಕಾಮಿಲ್ ಅಂದರೆ ಅಲ್ಲಿ ಇನ್ಸಾನ್ ಉಲ್ ಕಾಮಿಲ್ ಸಂಪೂರ್ಣ ಮನುಷ್ಯ ಅಂತ ಹೇಳಿದರೆ ಅದು ಹುಜೂರ್ ಸಲ್ಲಾ ಅಲಿ ಮಾತ್ರ ನಾವು ಎಷ್ಟೇ ಒಂದು ಜನರಿಗೆ ಒಗ್ಗಿ ಜನರ ಆ ತೃಪ್ತಿಗೆ ನಾವು ಒಗ್ಗುತ್ತಾ ಹೋದರೂ ಸಹ ಯಾರಾದರೂ ನಮ್ಮನ್ನು ಆಕ್ಷೇಪ ಮಾಡದೆ ಇರುವುದೇ ಇಲ್ಲ ಆದ್ದರಿಂದ ಜನರ ಮನಸ್ಸಿನ ಇಂಗಿತಕ್ಕೆ ಬೇಕಾಗಿ ನಾವು ಹೋಗದೆ ಹುಜೂರ್ ಸಲ್ಲಾ ಅವರು ಯಾವ ರೀತಿ ಕಲಿಸಿಕೊಟ್ಟಿದ್ದಾರೆ ಅಲ್ಲಾಹನ ತೃಪ್ತಿ ಏನು ಹುಜೂರ್ ಸಲ್ಲಾ ಅಲೀಸ್ಮಾರ್ ಅವರ ತೃಪ್ತಿ ಏನು ಎಂಬುದನ್ನು ಮಾತ್ರ ನಾವು ತಿಳಿದುಕೊಂಡು ಜನರಿಗೆಲ್ಲ ಒಳಿತನ್ನು ಬಯಸ್ತಾ ಇರುವುದಾಗಿದೆ ಸತ್ ಸ್ವಭಾವದ ದೊಡ್ಡ ಒಂದು ಗುಣ ಅದರ ಒಂದು ಸಣ್ಣ ಉದಾಹರಣೆ ಹುಜೂರ್ ಸಲ್ಲಾ ಅಲೀಸ್ ಅವರು ಬಯಾನ್ ಮಾಡ್ತಾ ಇದ್ದಾರೆ ಆಗ ಹೇಳಿದರು ಈ ದಾರಿಯಿಂದ ಒಬ್ಬರು ಸ್ವರ್ಗದ ಸ್ವರ್ಗ ನಿವಾಸಿ ಅಥವಾ ಸ್ವರ್ಗಕ್ಕೆ ಹೋಗುವಂತಹ ಅರ್ಹತೆ ಗಿಟ್ಟಿಸಿಕೊಂಡ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಬರ್ತಾರೆ ಈಗ ಎಂದು ಹೇಳುವಾಗ ಎಲ್ಲರೂ ಕಾತರಿಂದ ಕಾಯ್ತಾ ಅದು ಯಾರಾಗಿರ್ಬೋದು ಯಾರಾಗಿರ್ಬೋದು ಬಂದರು ಒಬ್ಬರು ಸ್ವಹಾಬಿ ಬಂದರು ಆ ಸಭೆಯಲ್ಲಿ ಅಚ್ ಶಿಸ್ತಿನಿಂದ ಕುಳಿತರು ಮರುದಿನವೂ ಸಹ ಬಯಾನ್ ನಡೀತಾ ಇದೆ ಮಸೀದಿಯಲ್ಲಿ ಆಗಲೂ ಸಹ ಹೇಳ್ತಾರೆ ಇವತ್ತು ಒಬ್ಬರು ನಮ್ಮ ಸ್ವರ್ಗಕ್ಕೆ ಹೋಗುವಂತಹ ಟಿಕೆಟ್ ಲಭಿಸಿದವರು ಅಥವಾ ಸ್ವರ್ಗಕ್ಕೆ ಹೋಗಲು ಖಚಿತತೆ ಸಿಕ್ಕಿದಂತಹ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ಹೇಳುವಾಗ ಪುನಃ ನೋಡುವಾಗ ಅದೇ ಕಳೆದ ದಿವಸ ಬಂದ ಅದೇ ವ್ಯಕ್ತಿಯಾಗಿತ್ತು ಮೂರನೇ ದಿವಸವು ಅದೇ ರೀತಿ ಬಯಾನ್ ಮಾಡ್ತಾ ಇದ್ದಾರೆ ಅದೇ ಮಾತನ್ನು ಹೇಳ್ತಾರೆ ಸ್ವರ್ಗದ ಒಬ್ಬರು ಬರ್ತಾರೆ ಆಗ ಬಂದದ್ದು ಅದೇ ವ್ಯಕ್ತಿ ಸಹದಬುನ್ ಅಭಿವಕಾಸ್ ಏನಾಗಿರ್ಬೋದು ಸಹದ್ದುಬುನ್ ವಕಾಸ್ರವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ದೊಡ್ಡ ಒಂದು ಇಬಾದತ್ ಅಥವಾ ಇಬಾದತ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಏನೂ ಅಲ್ಲ ಬದಲಾಗಿ ಸಾಮಾನ್ಯವಾಗಿ ಎಲ್ಲ ಸಹಾಬಿಗಳಂತೆ ನಮ್ಮ ಬರ್ತಾರೆ ದುಡೀಲಿಕ್ಕೆ ಹೋಗ್ತಾರೆ ತಮ್ಮ ಕರ್ಮಗಳನ್ನೆಲ್ಲ ಮಾಡ್ತಾರೆ ಅಷ್ಟೇ ಮಾಡ್ತಾರೆ ಅಂತಹ ಒಂದು ಸ್ವರ್ಗಕ್ಕೆ ಹೋಗ್ತಾರೆ ಎಂಬುದನ್ನು ಖಚಿತವಾಗಿ ಹುಜೂರ್ ಸಲ್ಲ ಅಲೀಸ್ಲಂ ಹೇಳಲಿಕ್ಕಿರುವಂತಹ ಕಾರಣವೇನು ಎಂಬುದನ್ನು ಅದನ್ನು ಪತ್ತೆ ಹಚ್ಚಲಿಕ್ಕೆ ಬೇಕಾಗಿ ಅಬ್ದುಲ್ಲಾಹಿಬ್ರ ಅಮ್ರ ಇಲ್ಲ ಅವನು ಅಬ್ದುಲ್ಲಾಹಿಬ್ ಅಮೃಮ ಆಸರು ಅವನು ಮೂರು ದಿವಸ ನಾವು ನಿಮ್ಮ ಮನೆಯಲ್ಲಿ ತಂಗ್ಬೇಕಾ ಅಂತ ಕೇಳ್ತಾರೆ ಹಾಗೇ ಆ ಸಹದಬಿ ಬಾಸ್ಲಾ ಅನ್ನವರ ಮನೆಯಲ್ಲಿ ಮೂರು ದಿವಸ ತಂಗುತ್ತಾರೆ ಯಾವುದೇ ಒಂದು ಸ್ಪೆಷಲ್ ಇಬಾದತನ್ನು ಅವರಿಂದ ನಿರೀಕ್ಷಿಸ್ತಾರೆ ಆದರೆ ಕಾಣ್ತಾ ಇಲ್ಲ ಕೊನೆಗೆ ಒಮ್ಮೆ ಹೇಳ್ತಾರೆ ಓ ಸಹದ್ರವರೇ ಹುಜೂರ್ ಸಲ್ಲಿ ಅವರು ಮೂರು ದಿವಸ ಕಂಟಿನ್ಯೂ ಆಗಿ ಹೇಳಿದರು ಸ್ವರ್ಗದ ಒಬ್ಬ ವ್ಯಕ್ತಿ ಈ ದಾರಿಯಲ್ಲಿ ಬರ್ತಾರೆ ಈಗ ಬರ್ತಾರೆ ಅಂತ ಹೇಳಿ ಆ ಮೂರು ದಿವಸ ಹೇಳಿ ಹೇಳಿದಾಗಲೂ ಬಂದದ್ದು ತಾವಾಗಿದ್ದೀರಾ ತಾವು ಅಂತಹ ಸ್ವರ್ಗಕ್ಕೆ ಹೋಗುವಂಥ ಅಂತಹ ದೊಡ್ಡ ಒಂದು ಸತ್ಕರ್ಮ ಏನಾಗಿರ್ಬೋದು ಅಂತ ಹೇಳಿ ನಾನು ಟೆಸ್ಟ್ ಮಾಡಲಿಕ್ಕೆ ನಿಜವಾಗಿ ಬಂದಿದ್ದೆ ನಾನು ಕೇಳಿ ಕೇಳಲಿಲ್ಲ ಅಷ್ಟೇ ಟೆಸ್ಟ್ ಮಾಡಲಿಕ್ಕೆ ಬಂದಿದ್ದೆ ಆದರೆ ನಮಗಿಂತ ದೊಡ್ಡ ಒಂದು ಸತ್ಕರ್ಮಗಳನ್ನು ನೀವು ಮಾಡಿದ್ದಾಗಿ ಕಾಣ್ತಾ ಇಲ್ಲ ಹಾಗಾದರೆ ಇಂತಹ ಒಂದು ದೊಡ್ಡ ಒಂದು ಸ್ಥಾನಕ್ಕೆ ತಾವು ಏರಲಿಕ್ಕೆ ಕಾರಣವೇನು ಹೇಳುವಾಗ ಅಂತಹ ಯಾವ ಕಾರಣ ನನಗೆ ಗೊತ್ತಿಲ್ಲ ಆದರೆ ನನಗೆ ಒಂದು ಗೊತ್ತಿದೆ ನನಗೆ ನನ್ನ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯೊಂದಿಗೂ ವಿಶ್ ಅಥವಾ ಗಶ್ ಯಾವುದೇ ಒಬ್ಬ ವ್ಯಕ್ತಿಯೊಂದಿಗೂ ಆ ವ್ಯಕ್ತಿಗೆ ಘಾಸಿ ಮಾಡುವಂತಹ ಯಾವುದೇ ಒಂದು ಕಾರ್ಯಚಟುವಟಿಕೆಯೋ ಅಥವಾ ಮನಸ್ಸಿನಲ್ಲಿ ಅಂತಹ ಭಾವನೆಯೋ ನನ್ನಲ್ಲಿ ಇದುವರೆಗೆ ಬಂದಿಲ್ಲ ಯಾವುದೇ ಒಬ್ಬ ವ್ಯಕ್ತಿಗೂ ದೊಡ್ಡ ಒಂದು ಸಂಪತ್ತು ಸಿಕ್ಕಿದ್ರು ನೇಮತ ಸಿಕ್ಕಿದರೂ ಅದು ನನಗೆ ಬೇಸರ ಇಲ್ಲ ನನಗೆ ಬೇಸರ ಇಲ್ಲ ಯಾವುದೇ ಒಂದು ನ್ಯಾಮತು ಅವನಿಗೆ ಸಿಕ್ಕಿದ್ರು ಅದು ನನಗೆ ಟೆನ್ಷನ್ ಮಾಡ್ತಾ ಇಲ್ಲ ಆದ್ದರಿಂದ ಯಾವೊಬ್ಬ ವ್ಯಕ್ತಿಯೊಂದಿಗೂ ನನಗೆ ಕೋಪವಿಲ್ಲ ರಿಶ್ ಇಲ್ಲ ಅಥವಾ ಹಗೆತನ ಇಲ್ಲ ಯಾವುದೂ ಇಲ್ಲ ಆದ ಕಾರಣದಿಂದ ಆಗಿರಬಹುದು ಎಂದು ಸಾಯ್ದಬು ವಕಾಸ್ ಬಕಾಸ್ಲಾ ಅವರು ಉತ್ತರ ಹೇಳಿದರೆ ಪ್ರೀತಿಯ ನನ್ನ ಬಂಧುಗಳೇ ನಮ್ಮ ಮನಸ್ಸಿನಲ್ಲಿ ಅಂತಹ ಒಂದು ಒಳ್ಳೆಯ ಒಂದು ಸ್ವಭಾವ ನಮ್ಮ ಶರೀರದಲ್ಲಿ ಇರಬೇಕು ನಮ್ಮ ಜೀವನದಲ್ಲಿ ಇರಬೇಕು ಅದೇ ರೀತಿ ನಮ್ಮ ಮನಸ್ಸು ಅತ್ಯುತ್ತಮವಾದಂತಹ ಕ್ಲೀನಾದಂತಹ ಸಂಪೂರ್ಣವಾಗಿ ತೊಳೆದು ಹೋ ಹಾಕಿದಂತಹ ಒಂದು ಸ್ವಭಾವ ಮನಸ್ಸು ನಮ್ಮದಾಗಿರಬೇಕು ಈ ರಂಜಾನ್ ಅದಕ್ಕೆ ಕಾರಣವಾಗಲಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದ ಆ ವಸೀಯತನೊಂದಿಗೆ ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರಕಾತು